ಅಮ್ಮ ತಾಯಿ ಬೌಂಡೋ ಏನು ಕಂಬತ್ ನಿಂತ್ಕೊಂಡ್ಬಿಟ್ರೆ ನನಗೇನು ಬಿಡಮ್ಮ ಅದಕ್ಕೆ ಯಾಕೆ ಬೈತ್ಯಾ ಕೂತ್ಕೋತೀನಿ ಬಿಟ್ಟು ಅಂಡನ ಮೇಲೆ ಇದೇನಮ್ಮ ಕೂತಿದ್ರೆ ಕೂತಿದ್ಯಾ ಯಾಕೆ ಯಾಕೆಂತ ನಿಂತಿದ್ರೆ ನಿಂತಿದ್ಯಾ ಯಾಕೆ ಅಂತ್ಯಾ ಈಗ ನಾನು ಏನ್ ಮಾಡ್ಲಿ ನೋಡಪ್ಪ ಕೆಲ್ಸ ಇಲ್ಲ ಅಂದ್ರೆ ಈ ತರಾನೇ ಮಾತಾಡ್ಸದ್ ಎಲ್ಲಾರು ಅಮ್ಮ ನಾನು ಸಾಕಷ್ಟು ಕಡೆ ಕೆಲ್ಸಕ್ಕೆ ಅಪ್ಲೈ ಮಾಡಿದೀನಿ ಒಂದಲ್ಲ ಒಂದ್ ಕಡೆ ನನ್ನ ಇಂಟರ್ವ್ಯೂಗೆ ಕರ್ದೇ ಕರೀತಾರೆ ಏನು ದರ್ಶನ್ ಫೀಲ್ಸಾ ಇದೆಲ್ಲ ಬಿಟ್ಬಿಟ್ಟು ಫಸ್ಟ್ ಕೆಲಸ ಗಿಟ್ಟಿಸ್ಕೋ ಹೋದ ಪುಟ್ಟ ಬಂದ ಪುಟ್ಟ ಅಂತ ಇಂಟರ್ವ್ಯೂ ಹೋಗ್ ಬರ್ತಿಯಲ್ಲ ಈ ತರಾನೇ ಆದ್ರೆ ನಿನ್ ತಲೆ ಕೂದಲೆಲ್ಲ ಬೆಳ್ಳಗಾಗಿ ಚರ್ಮ ಸುಕ್ಕಾಗಿ ಮುಪ್ಪಾದ್ರೂ ಕೆಲ್ಸ ಇರಲ್ಲ ಅಮ್ಮ ಬಿ ಪಾಸಿಟಿವ್ ಅಮ್ಮ ನನ್ಗೂ ಕೆಲ್ಸ ಸಿಗುತ್ತೆ ನೀನು ನನ್ ಬಗ್ಗೆ ಹೆಮ್ಮೆ ಪಡ್ತಿಯಾ ಆದ್ರೆ ಈ ಸಲ ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚಾಗತ್ತಮ್ಮ ಅದೇ ಹಳೆ ಹಳೆ ಶರ್ಟ್ ಹಾಕೊಂಡು ಎಷ್ಟು ಅಂತ ಇಂಟರ್ವ್ಯೂಗೆ ಹೋಗ್ಲಿ ಹೊಸ ಇಂಟರ್ವ್ಯೂಸ್ಗೆ ಹೊಸ ಶರ್ಟ್ಸ್ ಬೇಕಲ್ವಾ ನೀವ್ ಹೋಗೋ ಇಂಟರ್ವ್ಯೂಗೆಲ್ಲ ಇದು ಬೇರೆ ನನ್ ದುಡ್ಡು ಖರ್ಚಾ ನನ್ನ ಹತ್ರ ದುಡ್ಡಿಲ್ಲ ನಿಮ್ ಅಪ್ಪನ ಹತ್ರ ಕೇಳ್ಕೊ ಬೆಟ್ಟ ಅಂದ್ರೆ ರಿಬ್ಬೌಂಡು ನನಗ್ ಕೆಲ್ಸ ಇಲ್ಲ ಅಂತ ನೀವೆಲ್ಲ ನನ್ನ ನಮ್ಮ ಮನೇಲಿ ಈ ತರ ಟ್ರೀಟ್ ಮಾಡ್ತೀರೋ ಅಥವಾ ನೀವೆಲ್ಲ ಈ ತರ ನನ್ನ ಟ್ರೀಟ್ ಮಾಡ್ತಿರೋ ಅಂತ ನನಗ್ ಕೆಲ್ಸ ಸಿಗ್ತಾ ಇಲ್ವೋ ದೇವ್ರಿಗೆ ಮಾತ್ರ ಗೊತ್ತಮ್ಮ ಆಕ್ಸಿಡೆಂಟ್ ಹೋಗ ಮೇಲೆ ಈ ಮೆಲೋ ಡ್ರಾಮಾ ಬೇರೆ ಕೇಳೋ ಹೋಗೋ

ಏನಾಯ್ತೆ ಶ್ರೀಮತಿ ಅಯ್ಯೋ ಲಂಡನ್ ಹುಷಾರಾಗಿದ್ದೇ ತಯ ನಗ ಹುಷಾರಾಗಿದ್ದೀನಿ ಮತ್ತೆ ಹುಷಾರಾಗಿದ್ದಾರೆ ಎಲ್ಲರೂ ಆರಾಮಾಗಿದ್ದಾರೆ ರೀ ಅಯ್ಯೋ ಮತ್ತೆ ಯಾಕೆ ಫೋನ್ ಮಾಡಿದೆ ಏನ್ ಗೊತ್ತಾ ಆತ್ರಿಗೇಟ ಆಂಜನೇಯ ಆಗ್ಬಿಡಿ ನಾನೇನೋ ಹೇಳ್ಬೇಕು ಅಂತಿದ್ದೀನಿ ಫಸ್ಟ್ ಕೇಳ್ಸ್ಕೊಳ್ಳಿ ಅದನ್ನ ನಿಮ್ಮ ಆಫೇ ಲೇ 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 ತುಂಬಾ ಕೆಲಸ ಇದೆ ಕಣೇ ಆಫೀಸ್ ಕೆಲ್ಸ ಅದೇಪ್ಪ ಕೆಲ್ಸದ ವಿಷಯನೇ ನಿಮ್ ಕೈ ತುಂಬಾ ಕೆಲಸ ಇದೆ ಪಾಪ ಶ್ರೀಯರಿಗೆ ಇಲ್ಲ ಗೊತ್ತಾ ನಿಮ್ಮ ಬಾಸ್ ಬಾಳರಾಜ್ ಹತ್ರ ಮಾತಾಡಿ ನಿಮ್ಮ ಆಫೀಸ್ನಲ್ಲೇ ನಲ್ಲೇಗ ಕೆಲಸ ಸರಿ ಸರಿ ಬಾಸ್ ಫೋನ್ ಮಾಡ್ತೀನಿ ಇಡು ಫೋನ್ ಸರ್ ಪಾಂಡವ್ ಸರ್ ನಾನು ಶ್ರೀಮತಿ ಫೋನ್ ಮಾಡಿದ್ಲು ನನ್ನ ಎರಡನೇ ಮಗನಿಗೆ ಕೆಲಸ ಇಲ್ಲ ಸರ್ ಅದಕ್ಕೆ ನಮ್ಮ ಆಫೀಸ್ನಲ್ಲೇ ಕೆಲಸ ಕೆಲ್ಸ ಅಂತ ಕೊಡಿ ಸರ್ ತುಂಬಾ ಚೆನ್ನಾಗಿರುತ್ತೆ ಒಬ್ಬ ಯಂಗ್ ಬಾಯ್ ಆಫೀಸ್ ಅಲ್ಲಿ ಓಡಾಡ್ಕೊಂಡಿದ್ರೆ ನಾನು ಕಲರ್ ಕಲರ್ ಡ್ರೆಸ್ ಮಾಡ್ಕೊಂಡ್ ಬರ್ಬಹುದು ಬರೀ ನಿಮ್ ಮಗನಿಗೆ ಕೆಲಸ ಕೊಟ್ಟರೆ ಸಾಕ ನಿಮ್ಮ ಹೆಂಡತಿಗೂ ಹೆಂಡತಿಗೂ ಕೆಲಸ ಯಾಕ್ರಿ ಮಾತ್ ಮಾತು ಗಾಬರಿ ಸರ್ ನಾನು ಶ್ರೀಮತಿಗೂ ಇಲ್ಲೇ ಕೆಲಸ ಕೊಡ್ತೀರಾ ಸರ್ ಈ ಸೆಟ್ ಗಂಟಾ ಹೆಂಟಿ ಒಟ್ಟಿಗೆ ಕೆಲಸ ಮಾಡೋದಾ ನಾನು ನಾಳೆ ಕಣಪ್ಪಾಜಿ ನಾನು ಧರ್ಮಚಿತ್ರ ನಡಸ್ತಾಯಿದ್ದೀನಿ ಅಂದ್ರೆ ನಿಮಗೆ ನಿಮ್ ಹೆಂಟಿ ಮಕ್ಕಳಿಗೆ ನಾಳೆ ಅವರಿಗೆ ಹೊಟ ಮಕ್ಕಳಿಗೆ ಕೆಲಸ ಕೊಟ್ಟು ಆಫೀಸಲ್ ಚುಕ್ಕಿ ಆಟ ಹುಕ್ಕ ಗುಡ ಇಲ್ಲಿ ಓ ಕೆಲಸ ನೋಡ್ರಿ ಕಾಮ್ ಚೋಸ್ ಹೋಗ ಬೆಡ್ರೂಮ್ ಅಲ್ಲೂ ಬಿಡಲ್ಲ ಡೈನಿಂಗ್ ಹಾಲ್ ಬಿಡಲ್ಲ ಕಿಚನ್ ಬಿಡಲ್ಲ ನನ್ನ ಹೆಂಡತಿ ಹಾಡು ಹೇಳೋದು ಕೇಳಿಸ್ಕೊಳಕ್ಕೆ ಅಪ್ಪ ನೀರ್ ಕುಡಿಯಕ್ ನಾನು ಡೈನಿಂಗ್ ಹಾಲ್ಗೆ ಬರ್ಬೇಕು ಅಷ್ಟಿದ್ರೆ ನಿನ್ ಒಬ್ಬನಿಗೆ ಕೆಲ್ಸೋ ಹಾಡು ಅಂತ ಹೇಳ್ಬೇಕಿತ್ತು ನಿನ್ ಹೆಂಡತಿಗೆ ನಿಮ್ಮಿ ಊರವ್ರಿಗೆಲ್ಲ ಕೆಲ್ಸ ತರ ಹಾಡಾಡ್ತಾರೆ ಆಮೇಲೆ ಯಾಕೆ ಕೇಳಿಸ್ಕೊಂಡೆ ಅಂತ ಹೆಗ್ರಾಡ್ತಾರೆ ನಿಮಗೆ ಕೇಳಿಸ್ತಿಲ್ವಾ ಹಾಡು ಇನ್ನೇನಿಂಟ ನಿಮ್ಮಿ ಬಿಟ್ಬಿಡು ನನ್ನ ನೋಡಲಿ ನೋಡಲಿ ಬರಿ ನಿನಗ್ ಮಾತ್ರ ಕೇಳಿಸಿತು ಅದೇನು ನಿನ್ ಕಿವಿ ಮಾತ್ರ ಇಲ್ಲಿ ಇರತ್ತಲ್ಲ ಆಯ್ತಪ್ಪ ಆಯ್ತು ಕೇಳಿಸ್ಕೊಂಡೆ ಇವಾಗೇನು ಆ ಸಾಂಗ್ ಬಿಂದಾಸ್ ಫಿಲಂ ತಾನೆ ಪೋಸ್ಟ್

ಲವ್ ಯು ಲವ್ ಯು ಗಾಡ್ ಲವ್ ಯು ಕೆಲ್ಸ ಸಿಗ್ತೇನ ಶ್ರೀಹರಿ ಹಾಗಾದ್ರೆ ನಂಗ್ ಪಾನಿಪುರಿ ಪಾರ್ಟಿ ಕೊಡಿಸ್ತೀಯ ಕಂಗ್ರಾಚ್ ಕೊಡೋ ಶ್ರೀಹರಿ ನಿನಗ್ ಬರೋ ಫಸ್ಟ್ ಸಂಬಳದಲ್ಲಿ ನಂಗೆ ಏನ್ ಕೊಡಿಸ್ತೀಯ ಬ್ರೆಡ್ ಏನಿನ್ನಿ ಮಾಯಿ ಗಾಳಿ ನಿಂಗೂ ಬಿಸ್ತಾ ನೀ ಹೇಳ ಶ್ರೀಹರಿ ಏನ್ ಕೊಡಿಸ್ತೀಯ ಏ ಬನ್ನಿ ಇಲ್ದೇ ಇರೋದ ನೀವ್ ಅದ್ ಯಾವ್ದೋ ಸಂಡೇ ಬಜಾರ್ ಅಲ್ತಾನೆ ಶಾಪಿಂಗ್ ಮಾಡೋದು ಅಮ್ಮನ್ ತರ ಏನ್ ಮಾಲ್ ಶಾಪಿಂಗ್ ಮಾಡಲ್ವಲ್ಲ ಬನ್ನಿ ಅದ್ಕೆ ಇಡೀ ಬಜಾರೇ ನಿಮಗ್ ಕೊಡಿಸ್ಬಿಡ್ತೀನಿ ಎಲ್ ಸಿಕ್ತ ಕೆಲ್ಸ ನಿನ್ಗೆ ಇದೇನ್ ಅಪಾಯಿಂಟ್ಮೆಂಟ್ ಆರ್ಡರ್ ಏ ಅಪಾಯಿಂಟ್ಮೆಂಟ್ ಆರ್ಡರ್ ಎಲ್ಲ ಇಲ್ಲ ಡೈರೆಕ್ಟ್ ಕೆಲ್ಸಕ್ಕ ಇಂಟರ್ವ್ಯೂ ನಾಳೆ ಬೆಳಗ್ಗೆ ಇಂಟರ್ವ್ಯೂ ಬನ್ನಿ ಅಂತ ಲೆಟರ್ ಬಂದಿದೆ ಕೂಸ್ ಹುಟ್ಟಕ್ ಮುಂಚೆ ಕುಲಾವಿ ಹೋಲ್ಸುದ್ರಂತೆ ಬರೀ ಕುಲಾವಿ ಹೊಲ್ಸಿದ್ರೆ ಸಾಲದು ಜಾನು ಬಸ್ರಾಗಕ್ ಮುಂಚೆನೆ ಸ್ಕೂಲ್ ಅಲ್ಲಿ ಸೀಟ್ ಬುಕ್ ಮಾಡ್ಬೇಕಂತೆ ಅಂದ್ರೆ ಅದಕ್ಕೆ ಪ್ರೆಗ್ನೆಂಟ್ ಹೋಗೇ ನಿಮ್ಮಿ ಸ್ವೀಟು ನೀನ್ ಈ ತರ ನಾಚ್ಕೊಂತಿರೋದ್ ನೋಡಿದ್ರೆ ನಮ್ಗೆ ಯಾಕೋ ಡೌಟ್ ಆಗ್ತಿದೆ ನಾನು ಇಂಟರ್ವ್ಯೂ ಬಗ್ಗೆ ಮಾತಾಡ್ತಾ ಇದ್ದೀನಿ ನೀವೆಲ್ಲ ಒಳ್ಳೆ ಸ್ಕೂಲ್ ನಲ್ಲಿ ಬುಕ್ಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಎಂತದ್ದು ಇಲ್ಲ ಕಡೋ ಈಗ ನೀನು ಇಂಟರ್ವ್ಯೂ ಬಗ್ಗೆ ಹೇಳು ಅದಕ್ಕೆ ನಾಳೆ ಬೆಳಗಿನ ಇಂಟರ್ವ್ಯೂ ಗೆ ಹೋಗಬೇಕು ಈ ಕೆಲಸ ನನಗೆ ಸಿಕ್ಬಿಟ್ರೆ ನನ್ನ ಲೈಫ್ ಸೆಟಲ್ ಹಾಗಾದ್ರೆ ಡೈಲಿ ಪಾನಿಪುರಿ ಇಟ್ಬಹುದು ಅಷ್ಟು ಮನಿ ಕಮ್ಮುತ್ತೆ ಅಲ್ವಾ ಶ್ರೀಹರಿ ಓ ಜೋಬ್ ಜೋಬ್ ತುಂಬಾ ದುಡ್ಡು ಬರುತ್ತೆ ಅರ್ಥ ಆಯ್ತು ನಿನ್ಗೆ ಹೊಸ ಶರ್ಟ್ ಬೇಕು ನಾನು ಕೊಡಿಸ್ತೀನಿ ಆದ್ರೆ ನೀನ್ ಸಂಬಳ ಬಂದಿದ್ ತಕ್ಷಣ ವಾಪಸ್ ಕೊಟ್ಬಿಡ್ಬೇಕು ಕಣೋ ವಾಪಸ್ ಕೊಡ್ಬೇಕಾ ಹಾಗಾದ್ರೆ ಸ್ವಲ್ಪ ಜಾಸ್ತಿನೇ ಕೊಡ್ಸಿ ಬಡ್ಡಿ ಸಮೇತ ವಾಪಸ್ ತೀರಿಸ್ತೀನಿ ಹೆಂಗಿರೋ ಕೆಲಸ ಸಿಗುತ್ತಲ್ಲ ಸರಿ ಜಾನು ಇವ್ನ ಒಂದ್ ಇನ್ನೂರು ರೂಪಾಯಿ ಕೊಡಿ ಅದಕ್ಕೆ ಪ್ಯಾಂಟು ಶರ್ಟು ಟೈ ಸಾಕ್ಸ್ ಶೂಸ್ ಎಲ್ಲ ತಗೊಳ್ಳಿ ಉಪಯೋಗ ಬರುತ್ತೆ ಬರತ್ತೆ ಏನು ಇನ್ನೂರು ರೂಪಾಯಿಗೆ ಶರ್ಟ್ ಪ್ಯಾಂಟು ಟೈ ತಗೋಬೇಕಾ ಒಂದ್ ಟೈ ಬರುತ್ತೆ ಅಷ್ಟೇ ಹಾಗಾದ್ರೆ ನೀನ್ ಬರೀ ಟೈನ ಟೈ ಮಾಡ್ಕೊಂಡು ಗೋ ಮಾಡೋ ಮೇಡಮ್ ಸೈಲೆಂಟ್ ಗೇಮ್ ಹೇಳ್ಕೊಟ್ಟಿದ್ದೆ ಅಲ್ವಾ ಪ್ರಾಕ್ಟೀಸ್ ಮಾಡು ನೀನ್ ಯೋಚನೆ ಮಾಡಬೇಡ ಸದ್ಯಕ್ಕೆ ನಾನು ಕೊಡೋ ದುಡ್ಡಿಗೆ ನೀನ್ ಒಂದ್ ಶರ್ಟ್ ಆದ್ರೂ ತಗೊಂಬೋದು ಅಣ್ಣ ಎಂದರೆ ಏನೋ ಹರುಷವು ನನ್ನ ಪಾಲಿಗೆ ನೀನೇ ದೈವವು ಅಜ ಈ ಸೆಂಟಿಮೆಂಟ್ ಎಲ್ಲ ಬೇಡ ಲೆಕ್ಕ ಬರ್ದಿಟ್ಕೊಂಡಿರ್ತೀನಿ ವಾಪಸ್ ಕೊಡು ಮಿಸ್ಟರ್ ಪಾಂಡು ಮಿಸ್ಟರ್ ಪಾಂಡು ಹಲೋ ಮಿಸ್ಟರ್ ಪಾಂಡು ಹಾ

ಅದು ಭಾರಿ ಕತೆ ಆಗಲ್ಲ ಭಾರಿ ಕತೆ ಏನಲ್ಲ ನಮ್ಮ ಶ್ರೀಹರಿಗೆ ಕೆಲಸ ಸಿಗ್ತಾ ಇಲ್ಲ ನಾನು ಎಲ್ಲಿ ಹೋದ್ರು ನಾನು ಶ್ರೀಮತಿ ಫೋನ್ ಮಾಡ್ತಾಳೆ ಆಫೀಸ್ಗೆ ಹೋದ್ರು ಬಿಡೋದಿಲ್ಲ ಅಲ್ಲೂ ಫೋನ್ ಮಾಡ್ತಾಳೆ ಅದೇ ಒಂದ್ ದೊಡ್ಡ ತಲೆ ಬಿಸಿ ಆಗ್ಬಿಟ್ಟಿದೆ ಅಷ್ಟೇನಾ ಅದಕ್ಕೆ ಪರಿಹಾರ ಕಂಡ್ಕೊಂಡ್ರೆ ಹಾಗೆ ಹೋಯ್ತು ಜಯವ್ರೆ ಶ್ರೀಮತಿನ ಬಿಟ್ಬಿಟ್ಟು ನಿಮ್ ಜೊತೆ ಬಂದ್ಬಿಡ್ಲ ಕೆಲಸ ಎಲ್ಲ ಬಿಟ್ಟು ಸುಮ್ನೆ ಕೂತಳಕ್ ಆಗತ್ತಿಯೇ ಒಟ್ನಲ್ಲಿ ನಮ್ಮ ಹಣೆ ಬರ ಸರಿ ಇಲ್ಲ ಶ್ರೀಹರಿ ಸರಿ ಹೋದ್ರೆ ಎಲ್ಲ ಸರಿ ಹೋಗ್ಬೋದೇನು ಎಲ್ಲ ಸಮಸ್ಯೆಗೂ ಒಂದ್ ಶ್ರೀಹರಿಯ ಗ್ರಹಗತಿ ಹೇಗಿದೆ ಅಂತ ತಿಳ್ಕೊಂಡ್ರೆ ಅಷ್ಟೇ ಅಂದ್ರೆ ನಮ್ಮ ಗೃಹದ ಶಾಂತಿ ಶ್ರೀಹರಿಯ ಗ್ರಹಗತಿ ಮೇಲೆ ನಿಂತಿದೆ ಅಂತೀರಾ ಹೌದು ಪಾಂಡು ನಮ್ಗೆ ಜ್ಯೋತಿಷಿ ಇದಾರೆ ಅವ್ರು ಬಂದ್ ನಿಮ್ ಶ್ರೀಹರಿ ಜಾತ್ಕ ನೋಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡತ್ತೆ ಹೌದಾ ಈ ಶಾಸ್ತ್ರ ಜ್ಯೋತಿಷಿ ಎಲ್ಲ ಸರಿಯಾಗಿ ಹೇಳ್ತಾರೆ ಅಂತೀರಾ ಅಯ್ಯೋ ಬೇರೆಯವ್ರು ಹೇಳೋದು ನಿಜ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಮ್ ಜ್ಯೋತಿಷಿಗಳು ವರ್ಲ್ಡ್ ಅಲ್ಲೇ ವರ್ಲ್ಡ್ ಫೇಮಸ್ ಮೊನ್ನೆ ಸಲ್ಮಾನ್ ಖಾನ್ ಗೆ ಹೇಳಿದ್ ನಡೀತು ಸಲ್ಮಾನ್ ಖಾನ್ ಅಯ್ಯೋ ಸಲ್ಮಾನ್ ಖಾನ್ ಅಲ್ಲ ಅದು 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 ಅಮೀರ್ ಖಾನ್ ಓ ಅಮೀರ್ ಖಾನ್ ಒಳ್ಳೆ ನಟ ಬಿಡಿ ಅಯ್ಯೋ ಅವರಲ್ಲಪ್ಪ ಮೊನ್ನೆ ತಾನೇ ಪಾಕಿಸ್ತಾನದ ಪ್ರಧಾನಮಂತ್ರಿ ಆದ್ರಲ್ಲ ಓ ಕ್ರಿಕೆಟರ್ ಅವ್ರ ನಮ್ಮ ಅಮೀರ್ ಖಾನ್ ಅವ್ರ ಸೋದರಳಿ ಅತಾನೆ ಅವ್ರ ಬೇರೆ ಪಾಕಿಸ್ತಾನ ಪ್ರಧಾನಮಂತ್ರಿ ಆಗಿದ್ದು ಕ್ರಿಕೆಟರ್ ಇಮ್ರಾನ್ ಖಾನ್ ಹೋ ಅವ್ರಿಗೆ ನಮ್ಮ ಜ್ಯೋತಿಷಿಗಳು ನೀನು ಹೀಗೆ ಬ್ಯಾಟು ಬಾಲು ಕುಟ್ಕೊಂಡು ಕುತ್ಕೋಬೇಡ ನೀನು ಏನು ಮಾಡಬೇಕು ಅಂತೇಳಿ ನಾನು ಮೆಸೇಜ್ ಕಳಿಸ್ತೀನೋ ಅದೇ ಪ್ರಕಾರ ನೋಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂದ್ರಂತೆ ಒಳ್ಳೇದಾಯಿತಾ ಅಯ್ಯೋ ಆಗಿಲ್ವಾ ಮತ್ತೆ ಪೇಪರ್ ಓದಿಲ್ವಾ ಅವ್ರಿಗೆ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟ್ರ್ ಆಗಿದ್ದಾರೆ ಅಂದ್ರೆ ನಿಮ್ಮ ಕಡೆ ಜ್ಯೋತಿಷಿಗಳು ಅಷ್ಟೊಂದು ಪವರ್ಫುಲ್ಲಾ ಹ್ಞೂ ನಾಳೆನೋ ನಾಡಿದ್ದು ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ನಿಮ್ಮ ಮನೆಗೆ ಕಳ್ಸ್ಕೊಡ್ತೀನಿ ನಿಮ್ಮ ಶ್ರೀಹರಿ ಜಾಗತನ ಒಂದು ಸಲ ಅವ್ರಿಗೆ ತೋರಿಸಿ ಅವರೇ ಎಲ್ಲದಕ್ಕೂ ಪರಿಹಾರ ತಿಳಿಸ್ತಾರೆ ಆಫೀಸಿಂದ ಬಂದ್ ಏನು ಗೇಟ್ ಪ್ರತಿಷ್ಠಾಪನೆ ಆಗ್ಬಿಟ್ರಾ ಈ ಊರು ಋಷಿ ಮುಖ ನೋಡ್ತಾ ಇದ್ರೆ ಬಿಟ್ಟು ಹೋಗೋದಿಕ್ಕೆ ಮನಸ್ಸು ಬರೋದಿಲ್ಲ ಬರ್ತೀನಿ ಬಾಯ್ ನಾನು ಬರ್ತಾ ಇದ್ದೀನಿ ಬಾಯ್ 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 ನಿಂತ್ಕೊಂಡ ಹೇಳಿದ್ದು ಈ ವರ್ಷ ಎಕ್ಸಾಮ್ ಅಲ್ಲಿ ಫೇಲ್ ಅಲ್ವೋ ಅದು ಹಳೆ ಮಾರ್ಕ್ಸ್ ಕಡು ಇವತ್ತು ಇಂಟರ್ವ್ಯೂ ಹೋಗಿದ್ದ ಅದ್ರಲ್ಲಿ ಫೇಲ್ ಆಗಿ ಬಂದಿದ್ದಾನೆ ಕಂಟಿನ್ಯೂ ಅಲ್ಲಿಗೆ ಬರ್ತಿದೋಡೆ ಯಾಕೋ ಹೋಗ್ತೀಯಾ ನೀನ್ ಇಂಟರ್ವ್ಯೂಗೆ ಅವ್ರು ಏನು ಕೇಳ್ತಾರೋ ನೀನ್ ಏನ್ ಹೇಳ್ತೀಯೋ ಒಂದು ಕ್ವಶನ್ ಕರೆಕ್ಟಾಗಿ ಆನ್ಸರ್ ಮಾಡಕಲ್ವಾ ಬರ್ರಿ ಬ್ಯಾಡ್ ಕ್ವಶನ್ಸ್ ಮಮ್ಮಿ ಬಿನ್ ಯಾವ ಯರ ಡೈಡ್ ಆಗಿದ್ದು ಅಂತ ಆಸ್ಕ್ ಮಾಡಿದಾರೆ ಹ್ಮ್ ಅವ್ರಿಗೆ ಯಾಕೆ ಬಿನ್ ಲ್ಯಾಡ್ ಅನ್ನು ಡೆಡ್ ಇಟ್ಕೊಂಡು ಅವ್ರ ಮಾಡಬೇಕಾ ಮಾಡ್ಬೇಕಾ ಲೇಯ್ ಅದು ಜನರಲ್ ನಾಲೆಜ್ ಕ್ವೆಶ್ಚನ್ ನಿನಗೆ ಗೊತ್ತಾ ಇಂಟರ್ವ್ಯೂಗೆ ಹೋಗಿದ್ದೀನಾ ನಾನಾ ಗೊತ್ತಿಲ್ಲ ತಾನೆ ಸುಮ್ಮನಿರು ನನ್ ಅಂತಾನೆ ಶ್ರೀಹರಿಗೆ ಗೊತ್ತಿರಲ್ಲ ಯಾರು ಆಗಿರೋ ಡೇಟ್ ಹ್ಮ್ ಇದಕ್ಕೆಲ್ಲ ಕಾರಣ ಕೆಟ್ಟ ಗ್ರಹಗತಿ ಅಲ್ಲ ಕಣೆ ಇವನ ಜಾತಕದಲ್ಲಿ ದೋಷ ಇರಬೇಕು ರಿಪೇರಿ ಮಾಡಿಸ್ತೀರಾ ಅಂಕಲ್ ದಯ ಗೊತ್ತಿರೋ ಜ್ಯೋತಿಷಿನ ನಾನು ಕರೆಸ್ತಾ ಇದ್ದೀನಿ ಜಯ ಗೊತ್ತಿರೋ ಜ್ಯೋತಿಷಿನೇ ಯಾಕರಿಸ್ತೀರಾ ನಿಮಗೆ ಬೇರೆ ಯಾರು ಗೊತ್ತಿಲ್ವಾ ಅಲ್ಲ ವಾಸಿ ಗೊತ್ತಿಲ್ಲದೆ ಅಲ್ವೇನೆ ಕೈಯಿ ಏನ್ ಯಾವಾಗಲೂ ನನ್ ಕಡೆನೇ ತೋರ್ಸೋದ್ ನೀವು ಜ್ಯೋತಿಷದಲ್ಲ ನನಗ್ ನಂಬಿಕೆ ಇಲ್ಲ ನಿನ್ನ ಸಾಕಿದ್ರಲ್ಲ ನಮಗ್ ನಂಬಿಕೆ ಇಲ್ಲ ಆದ್ರೂ ಸಾಕ್ತಿದೀವಿ ತಾನೇ ಏನೋ ಒಳ್ಳೇದಾಗ್ಲಿ ಅಂದ್ರೆ ತಲಾಟ ಮಾಡ್ತಾ ನೋಡ್ರಿ ಜಯ ಗೊತ್ತಿರೋ ಜ್ಯೋತಿಷಿಗಳು ಕರೆಕ್ಟ್ ಆಗಿ ಹೇಳ್ತಾರೆ ಮುಂದೆ ಏನಾಗುತ್ತೆ ಅಂತ ಹೇಳ್ತಾರೆ ನೀನ್ಯಾಕೆ ಪ್ರತಿ ಇಂಟರ್ವ್ಯೂ ಫೇಲ್ ಆಗ್ತಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಗೊತ್ತಾ ಶ್ರೀಹರಿ ಬದಲು ಜ್ಯೋತಿಷಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಾರಾ ಅವ್ರ ಮದ್ವೆನ ಅವ್ರೇ ಮಾಡ್ಕೋಬೇಕು ಅವ್ರ ಇಂಟರ್ವ್ಯೂ ಅವ್ರೇ ಅಟೆಂಡ್ ಮಾಡ್ಬೇಕು ನಾಳೆ ಬೆಳಿಗ್ಗೆ ಜ್ಯೋತಿಷ್ ಕರೆಸ್ತಾ ಇದೀನಿ ಎಲ್ರು ಮನೇಲಿ ಬಿದ್ದಿರಿ ಸಮಾಧಾನ ಸಮಾಧಾನ ಕಾಫಿ ಕೊಡಿ ಕೊಡಿ ಎಲ್ರಿಗೂ ಕಾಫಿ ಮಾಡ್ಕೊಡ್ತೀನಿ ಹೆಸರು ಶ್ರೀಹರಿ ಬಂಗಾರದಂತ ಹೆಸರು ಜಾತಕ ಕಬ್ಣ ಶ್ರೀಹರಿಗೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಹೇಗಮ್ಮ ಸಿಗುತ್ತೆ ಜಾತಕದಲ್ಲಿ ದೋಷ ಇದೆಯಲ್ಲ ಕ್ಲೀನ್ ಮಾಡ್ಬಿಟ್ರೆ ಇವಳನ್ನ ನಾವು ಉಬ್ಬೇಗ್ ಹಾಕಿ ಬುದ್ಧಿ ಬರುತ್ತೆ ಗುರುಗಳೇ ಶ್ರೀಹರಿ ಬಗ್ಗೆ ಹೇಳಿ ಶ್ರೀಹರಿ ಈ ಮನೇಲಿ ಹುಟ್ಟು ಇಲ್ಲಿಂದ ಎರಡು ಮನೆ ಆಚೆ ಅಲ್ಲ ಹುಟ್ಬೇಕಾಗಿತ್ತು ಅಂದ್ರೆ ಪಕ್ಕದಲ್ಲ ಪಕ್ಕದ ಮನೆ ಅಯ್ಯೋ ಗೋಪಾಲಪ್ಪನವ್ರ ಮನೆ ಹಾ ಅಲ್ಲ ಹುಟ್ಟಿದ್ರೆ ಅವನಿಗೆ ರಾಜಯೋಗ ಇರೋದು ಗುರುಗಳೇ ಅದು ಹ್ಯಾಕ್ ಸಾಧ್ಯ ಶ್ರೀಹರಿ ನನ್ನ ಮಗ ಅಲ್ವೇನೆ ಅವ್ನು ಇಲ್ಲಿ ತಾನೇ ಹುಟ್ಟಬೇಕಾಗಿತ್ತು ಅದಕ್ಕೆ ಏನು ಹುಟ್ಟಿದ್ದು ಅದೇ ಅವನು ಮಾಡಿದ ತಪ್ಪು ಇವನು ಗೋಪಾಲಯ್ಯನವ್ರ ಮನೇಲಿ ಅವ್ರ ಮಗನಾಗಿ ಹುಟ್ಟಿದ್ರೆ ರಾಜಯೋಗ ಇರೋದು ಮಂತ್ರಿ ಆಗಿರ್ತಿದ್ದ ಫೈನಾನ್ಸ್ ಮಿನಿಸ್ಟರ್ ಆಗ್ತಾ ಇದ್ದ ಹತ್ತಾರು ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ರು ಕೋಟ್ಯಾಂತ ರೂಪಾಯಿ ದುಡ್ಡು ಮಾಡ್ತಿದ್ದ ಗುರುಗಳೇ ಅವ್ನು ಹುಟ್ಟೋವರೆಗೂ ಹುಟ್ಟಾನೆ ಅಂತ ಗೊತ್ತಿರಲಿಲ್ಲ ಇವನು ಹುಟ್ಟಿದ್ದು ತುಂಬಾ ಆಕಸ್ಮಿಕ ಕರೆಕ್ಟಾಗಿ ಹೇಳಿದ್ರಿ ಅದಕ್ಕೆ ನಾನು ಇವನ್ನ ಆಕ್ಸಿಡೆಂಟ್ ಅಂತ ಕರಿಯೋದು ಇವನು ಹುಟ್ಟಿದ ದಿವಸ ಉತ್ತರ ಭಾರತದಲ್ಲಿ ರೈಲ್ವೆ ಆಕ್ಸಿಡೆಂಟ್ ಆಗಿ ಮುನ್ನೂರ ಒಂದ್ ಜನ ಸತ್ತು ಹೋದ್ರು ಹೌದು ನನಗೆ ಇನ್ನೂ ನೆನಪಿದೆ ನಿಮ್ಮ ಮನೆ ನಂಬರ್ ಮುನ್ನೂರ ಒಂದು ಹೌದಾ ಹೌದು ಮನೆ ನಂಬರ್ ಮುನ್ನೂರ ಮುನ್ನೂರ ಒಂದು ಅಂದ್ರೆ ಏನು ಅದೊಂದ್ ಸಂಖ್ಯೆ ಅವ್ರು ಹೇಳ್ತಾರೆ ಇವನಿಗೆ ಜ್ಯೋತಿಷದಲ್ಲಿ ನಂಬಿಕೆ ಇಲ್ಲ ಮುನ್ನೂರ ಒಂದು ಅಂದ್ರೆ ಮೂರು ಪ್ಲಸ್ ಜೀರೋ ಪ್ಲಸ್ ಒಂದು ಅಂದ್ರೆ ನಾಲ್ಕು ನಾಲ್ಕು ಅಂದ್ರೆ ರಾಹು ಇದು ರಾಹು ಗ್ರಸ್ತ ಮನೆ ರಾಹು ಆಚು ಇದು ನಿಮ್ಮನೆ ಅಂತ ಕಡೆ ಅದೇ ಮುನ್ನೂರ ಮೂರನೇ ನಂಬರ್ ಮನೆ ಆಗಿದ್ದಿದ್ರೆ ಮೂರು ಪ್ಲಸ್ ಸೊನ್ನೆ ಪ್ಲಸ್ ಮೂರು ಅಂದ್ರೆ ಆರು ಆರು ಅಂದ್ರೆ ಶುಕ್ರ ಶುಕ್ರಗ್ರಸ್ತ ಮನೆ ಆಗಿರೋದು ಆದ್ರೆ ಮನೆ ಆ ಮನೇಲೆ ಇವನು ಹುಟ್ಟಬೇಕಾಗಿತ್ತು ಅಂದ್ರೆ ನನ್ ಜಯ ಮನೆಯಲ್ಲಿ ಹುಟ್ಟಬಾರ್ದಾಗಿತ್ತ ಯಾರು ಜಯ ನಮ್ ಜಯ ಕಣೆ ಈಗ ಮುನ್ನೂರ ಒಂದು ರಾಹು ನೀನು ಮುನ್ನೂರ ಎರಡು ಜಯ ಬುಧ ಮುನ್ನೂರ್ ಮೂರೇನು ಶುಕ್ರ ಆ ಬಕರ ಗೋಪಾಲಪ್ಪ ನಿನಗೆ ಅರ್ಥ ಆಗಿಲ್ವೇನೆ ನನಗೂ ಅರ್ಥ ಆಗಿಲ್ಲ ಇದೇ ಗುರುಗಳೇ ನಮ್ಮ ಶ್ರೀಹರಿ ನಮ್ಮ ಮನೇಲಿ ಹುಟ್ಟಿದ್ದಕ್ಕೆ ಏನ್ ಪ್ರಾಬ್ಲಮ್ ನೀವು ಮನೆಗೆ ಸುಖವಿಲ್ಲ ಅಂತ ಹೆಸರಿಟ್ಟಿದ್ದೀರಾ ಸುಖ ಎಲ್ಲಿಂದ ಬರುತ್ತೆ ಈಗ ಮನೆ ಹೆಸರನ್ನ ಸುಖವಿದೆ ಅಂತ ಬದಲಾಯಿಸಿದ್ರೆ ಇವನ್ ಹಣೆ ಬರಹ ಸರಿ ಹೋಗತ್ತಾ ಗುರುಗಳೇ ಇದು ಕೈಲಾಸಂ ಕಾಲದಿಂದನೂ ಬಂದಿರೋದು ವಿಲ್ಲ ಅಂತಂದ್ರೆ ಇಲ್ಲ ಅಂತ ಅರ್ಥ ಅಲ್ಲ ವಿಲ್ಲ ಅಂದ್ರೆ ಮನೆ ಅಂತ ಈಗ ರೋಜ ರೋಜವಿಲ್ಲ ಜ್ಞಾನ ವಿಲ್ಲ ಹಾಗೆ ಇದು ಸುಖವಿಲ್ಲ ಏನ್ ಮಾಡ್ತಿದ್ದೀರಾ ನಿನ್ನ ಹಣೆ ಬರ ಓದ್ತಾ ಇದ್ದೀನಿ ಇವನ್ ಹಾಕ್ತಾ ಇರೋ ಬಟ್ಟೆಗಳ ಕಲರ್ಸು ಸರಿ ಇಲ್ಲ ಅಲ್ಲ ಗುರುಗಳೇ ಪ್ಯಾಂಟ್ ಕಲರು ಚಡ್ಡಿ ಕಲರು ಬೆಲ್ಟ್ ಕಲರು ಬನಿಯನ್ ಕಲರು ಶರ್ಟ್ ಕಲರು ಚರ್ಮದ ಕಲರ್ ಬೇರೆ ಬೇರೆ ಇದೆಯಲ್ಲ ಕಲರ್ಸ್ ಸೂಪರ್ ಇರ್ಬೇಕು ಓ ಹಾಗೆ ಸರಿ ಗುರುಗಳೇ ಇವನ್ ಹಾಕಿರೋ ಬೆಲ್ಟಿನ ಕಲರ್ಸು ಸರಿ ಇಲ್ಲ ಇವನ್ ಯಾವಾಗ್ಲೂ ಕರಿ ಬಟ್ಟೆನೆ ಹಾಕ್ಬೇಕು ಕರಿನಾ ಕರಿ ಹಸುವಿಗೆ ಹುಲ್ ತಿನ್ಸ್ಬೇಕು ಕರಿ ಹಸು ಸಿಗ್ಲಿಲ್ಲ ಅಂದ್ರೆ ಕರಿ ಎಮ್ಮೆಕ್ ತಿನ್ಸ್ ತಲೆ ಹರಟೆ ಕರಿ ಬೆಕ್ಕಿಗೆ ಹಾಲು ಹಾಕಬೇಕು ಬ್ಲಾಕ್ ಗೆ ವೈಟ್ ಮಿಲ್ಕ್ ಕರಿ ನಾಯಿಗೆ ಬಿಸ್ಕಟ್ ಹಾಕಬೇಕು ಒಬ್ಬ ಸರಿ ಗುರುಗಳೇ ಇಷ್ಟೆಲ್ಲ ಮಾಡಿದ್ರೆ ಏನಾಗತ್ತೆ ಇದನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದರೆ ಹನ್ನೆರಡು ತಿಂಗಳಲ್ಲಿ ನಿನಗೆ ಕೆಲಸ ಸಿಗುತ್ತೆ ಬ್ಲಾಕ್ ಮಾರ್ಕೆಟ್ ಅಲ್ಲ ಅಧಿಕ ಪ್ರಸಂಗಿ ನೀನು ಹೇಳ್ದಂಗ್ ನಡ್ಕೊಳಕ್ಕೆ ನಾನು ಹೇಳ್ತೀನಿ ಗುರುಗಳೇ ನಿಮ್ ಹತ್ರ ಸ್ವಲ್ಪ ಪರ್ಸನಲ್ ವಿಷಯ ಕೇಳ್ಬೇಕಿತ್ತು ನಮಗೂ ಕೇಳೋದಿದೆ ನಮಗೂ ಅಷ್ಟೇ ನನಗಿದ್ರಲ್ಲ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಅಂದ್ರೆ ನನ್ನನ್ನೇ ಹಾಕ್ರಿ ಕರ್ಸ್ಬೇಕು ಇದು ಶುದ್ಧ ಅವಮಾನ ಅಯ್ಯೋ ಗುರುಗಳೇ ನೀವು ಬೇಜಾರ್ ಮಾಡ್ಕೋಬೇಡಿ ಆಕ್ಸಿಡೆಂಟ್ ಸಾರಿ ಕೇಳು ಸಾರಿ ಏನೋ ಬಾಯ್ ತಪ್ಪಿ ಹಾಗಂದೆ ನೀವು ಇವರಿಗೆಲ್ಲ ಏನು ಹೇಳ್ಬೇಕು ಅಂತಿದ್ದೀರಾ ಹೇಳಿ ಓಕೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ನನಗೂ ಅರ್ಥ ಆಗುತ್ತೆ ಖಾಸಗಿ ವಿಷಯಗಳನ್ನ ಬಹಿರಂಗವಾಗಿ ಯಾರು ಚರ್ಚೆ ಮಾಡಬಾರ್ದು ನಾನು ಮೆಸೇಜ್ ಮೂಲಕ ರಿಪ್ಲೈ ಮಾಡ್ತೀನಿ ಒಬ್ಬರು ಮೆಸೇಜು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ಎಲ್ಲರೂ ಆ ಮೆಸೇಜ್ ಪ್ರಕಾರನೇ ನಡ್ಕೋಬೇಕು ನಾನು ನಿನಗೇನು ಹೇಳೋಲ್ಲ ಯಾಕೆಂದ್ರೆ ನಿನಗೆ ಜ್ಯೋತಿಷ್ಯದಲ್ಲಿ ನಂಬಿಕೆ ಇಲ್ಲ ನನಗೆ ಮೆಸೇಜ್ ಸೆಂಡ್ ಮಾಡಿ ಫಾರ್ಚೂನ್ ಅಲ್ಲಿ ನನಗೆ ಬುರ್ಡೆ ಇದೆ ಆದ್ರೆ ಮೆದುಳು ಇನ್ನು ಬಲ್ತಿಲ್ಲ ದಿನಕ್ಕೆ ಎರಡೆರಡು ವಾಲ್ನೆಟ್ ತಿನ್ನು ಆ ವಾಲ್ನೆಟ್ ನಲ್ಲಿರೋ ತಿರುಳಿನ ಹಾಗೆ ನಿನ್ನ ಮೆದುಳು ಬೆಳೆಯುತ್ತೆ ಎರಡು ವರ್ಷ ಆಗ್ಲಿ ಆಮೇಲೆ ನಿನ್ ಜ್ಯೋತಿಷ ಹೇಳ್ತೀನಿ ಹಿಮಾಲಯ ಕರಗ್ತಾ ಇದೆ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ ನಾನು ಹಿಮಾಲಯಕ್ಕೆ ಹೊಡ್ತೀನಿ ಉಷ್ಣಾಂಶ ಕಡಿಮೆ ಮಾಡಕ ಅಲ್ಲ ಕರ್ಗೋದನ್ನ ತಡಿಯೋಕೆ ನೀವ್ ಹೇಳಿದ ಭವಿಷ್ಯಕ್ಕೆ ಸಾವಿರ ರೂಪಾಯಿ ಸಾಕು ನಾನು ಉತ್ತರ ಭಾರತದ ಟೂರ್ ಹೋಗ್ತಾ ಇದ್ದೀನಿ ಅಪ್ಪ ನಿಮ್ಮ ಟ್ರಿಪಿಗೆ ನಾ ಸ್ಪಾನ್ಸರ್ ಆಗಲ್ಲ ಸರಿ ನಾನು ಹಿಮಾಲಯದಿಂದ ವಾಪಸ್ ಬರೋಕೆ ಒಂದು ವರ್ಷ ಆಗುತ್ತೆ ಅಷ್ಟಲ್ಲಿ ಶ್ರೀಹರಿಗೆ ಕೆಲಸ ಸಿಕ್ಕಿದ್ರು ಸಿಗ್ಬಹುದು ನಾನು ಮೆಸೇಜ್ ಕೊಡ್ತೀನಿ ಆ ಮೆಸೇಜ್ ನ ಎಲ್ಲ ಫಾಲೋ ಮಾಡಿ ಸರಿಯಾಗಿ ಕೊಟ್ಟೆ ನಿನ್ನ ಬಾಯಿ ಬ್ರೇಕ್ ಇಲ್ಲದ ಲಾರಿ ಅಂತಾಗಿದೆ ನೀನು ಗಂಡನ್ ಜೊತೆ ಪ್ರತಿನಿತ್ಯ ಜಗಳ ಆಡ್ತೀಯ ಇದು ವಿವಾಹ ವಿಚ್ಛೇದನಕ್ಕೆ ದಾರಿ ಆಗುತ್ತೆ ಇದಕ್ಕೆ ಪರಿಹಾರ ಮೂರ್ ದಿನ ಬಾಯಿ ಮುಚ್ಕೊಂಡು ಮೌನ ವ್ರತ ಆಚರಿಸಬೇಕು ಸೌಂಡ್ ಬಿಡಬಾರ್ದು ಫಲಿತಾಂಶ ಫಿಫ್ಟಿ ಫಿಫ್ಟಿ ಇಲ್ಲ ಅಂದ್ರೆ ಡೈವರ್ಸ್ ಆಗೋದು ಗ್ಯಾರಂಟಿ ಗುಲಾಮ ಹೆಂಡತಿ ಬಾಯಿಗೆ ಬಿರುಡೆ ಹಾಕ್ಬೇಕು ನೀನು ಗಂಡಸಾಗಬೇಕು ಅಂದ್ರೆ ಈಗ ನಾನು ನೀನು ಹುಲಿ ಆಗ್ಬೇಕು ನೀನು ಗರ್ಜಿಸ್ಬೇಕು ಇಲ್ದಿದ್ರೆ ಇಡೀ ಪ್ರಪಂಚ ನಿನ್ನ ಪಾಪ ಪಾಂಡು ಅಂತ ಆಡ್ಕೊಂಡು ನಗುತ್ತೆ ನಿನಗೆ ಜಾಗತಿಕ ಮಟ್ಟದಲ್ಲಿ ಅಮ್ಮೋರ್ ಗಂಡ ಅಂತ ಪ್ರಶಸ್ತಿ ಸಿಗುತ್ತೆ ಈ ಮೂರು ದಿನಗಳು ನಿನಗೆ ಬಹಳ ಮುಖ್ಯ ನೀನು ಕನ್ಸಿವ್ ಆಗ್ಬೇಕು ಅಂದ್ರೆ ನೀನು ಬಸರಿ ಆಗ್ಬೇಕು ಆಗ ನಿನಗೆ ಬುದ್ಧಿಶಾಲಿಯಾದ ಶಕ್ತಿಶಾಲಿಯಾದ ಅಪರೂಪವಾದ ಜಗ ಮೆಚ್ಚಿದ ಮಗ ಹುಡ್ತಾನೆ ನೆನ್ಪಿಡು ಈ ಮೂರು ದಿವಸದಲ್ಲಿ ನೀನ್ ಬಸ್ರ ಆಗ್ಲೇಬೇಕು ಹೌದಾ ನಿಜವಾಗ್ಲೂ ನೀನು ಮೂರು ದಿನ ಬ್ರಹ್ಮಚರ್ಯ ಪಾಲಿಸ್ಲೇಬೇಕು ಇಲ್ಲದಿದ್ರೆ ನಿನ್ನ ಹೆಂಡತಿಯ ಸಾವು ನಿಶ್ಚಿತ ಯೋ ಹೀಗಾಗ್ಬಾರ್ದು